ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಕನ್ನಡದಲ್ಲಿ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 2024ಕ್ಕಾಗಿ ಇಂದು ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಹಾಕ್ತಾ ಇದ್ದೀನಿ. ಇದು ಮೂರನೇ ಸೆಟ್ನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಮೊದಲ ಎರಡು ಸೆಟ್ ಕ್ವಶನ್ ಪೇಪರಲ್ಲಿ ಭಾಳ ಕ್ವಶನ್ಸ್ಗಳು ನಿಮಗೆ ಬಂದಿತ್ತು. ಸೊ ಇನ್ನೂ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಸರಣಿಗಾಗಿರ್ಬೋದು, ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಈ ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಅದ. ನಾವು ಎಲ್ಲ ವಿಷಯಗಳಲ್ಲಿನೂ ಕೂಡ ಮತ್ತು ಎಲ್ಲ ವಿಷಯದ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ಕೂಡ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. SSLC ಪೂರ್ವ ಸಿದ್ಧತಾ ಪರೀಕ್ಷೆ January 2024 ವಿಷಯ ಪ್ರಥಮ ಭಾಷೆ ಕನ್ನಡ, ಉತ್ತರ ಸೂಚಿ ಸಹಿತ ಇದೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ, ಮುಂದೆ ತಿಳಿಸಿದಂತೆ ಇದೆ ಅಂತಕ್ಕಂಥ ತೋರಿಸಲಿಕ್ಕೆ ಯಾವ ಲೇಖನ ಚಿಹ್ನೆ ಬಳಸ್ತಾರೆ ಅಂತ ಇದೆ, ಅದು ವಿವರಣೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 2, ಬೆಟ್ಟದಾವರೆ ಯಾವ ಸಮಾಸಕ್ಕೆ ಉದಾಹರಣೆ? ತತ್ಪುರುಷ. ತೃತೀಯ ವಿಭಕ್ತಿಯ ಕಾರಕರ್ತ ಯಾವುದು? ಕರ್ಣಾರ್ಥ. ಬೇಗನೆ ಅನ್ನೋದು ಯಾವ ಅವ್ಯಯಕ್ಕೆ ಉದಾಹರಣೆ? ಸಾಮಾನ್ಯ ಅರ್ಥಕ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 9. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಕ್ಕಂಥ ವಾಕ್ಯಕ್ಕೆ ಏನಂತೀವಿ? ಮಿಶ್ರ ವಾಕ್ಯ ಅಂತ ಕರಿತೀವಿ. ಸಂಬಂಧೀಕರಣದಲ್ಲಿ ಪರ್ವತ ರೂಢನಾಮವಾದರೆ ವಿದ್ಯಾರ್ಥಿ ಅನ್ವರ್ತನಾಮ, ಕನ್ನಡತಿ ತದ್ದಿತಾಂತ ನಾಮ ಆದರೆ ಮಾಡದ ಕ್ರದಂತನಾಮ, ವಿದ್ಯಾದರ ಬಿಜೋದರ ಚೀರ ಸೀರೆ, ಅಗಡು ಶೌರ್ಯ ಮುಳಿ ಕೋಪ. ಒಂದು ವಾಕ್ಯದ ಪ್ರಶ್ನೋತ್ತರಗಳು, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿಯಾರು? ಉತ್ತರ ಶಬರಿ. ಆಂಗ್ಲ ಸಾಮ್ರಾಜ್ಯದ ವೈಭವ ಕೊಂಡು ಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಲಕ್ಷ್ಮಿಯು ಯಾವ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಅಂತ ಕೇಳಿದ್ದಾರೆ, ಅದು ಉತ್ತರ ಚಂದ್ರಕಳೆಯ ವಕ್ರತೆ, ಉಚ್ಚೈಶ್ವರಸ್ಸಿನ ಚಾಪಲ್ಯ, ಕಾಲಕೂಟ ಮೋಹಕತ್ವ, ಮದ್ಯದ ಮಾದಕತ್ವ, ಕೌಸ್ತುಭದ ಕಾಠಿನ್ಯ. ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತು ಹೇಗೆ ಕಳೆದನು? ದೇವರು ಗುರುಗಳು ವೇದಾಧ್ಯಯನ ನಿರತರನ್ನು ಪೂಜೆ ಮಾಡುತ್ತಾ ಕಳೆದ. ಅಶ್ವಯುಜ ಭತ್ತದ ಗದ್ದೆ ಯಾವ ಬಣ್ಣ ಯಾವ ಹಸುರಿನಂತಿದೆ? ಗಿಳಿಯದೆ ಬಣ್ಣದ ಹಸುರಿನಂತಿದೆ. ಲವ ಕುದುರೆ ಯಾವುದರಿಂದ ಕಟ್ಟಿದ? ಉತ್ತರಿಯದಿಂದ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ದೇಶದ ಜನರಿಗೆ ಸಂಸ್ಕೃತಿ ಅರಿವು ನೀಡಿದಾಗ ಅಂತ ಪೂರ್ಣ ವಾಕ್ಯದಲ್ಲಿ ಬರೀರಿ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ 18ನೇ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗಿರುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು? ಇಲ್ಲಿ ಕ್ವಶನ್ಸು ಆನ್ಸರ್ಸ್ ಎರಡೂ ಇದಾವೆ. ನಿಮಗೆ ಉತ್ತರ ಬರ್ತಿದ್ರೆ ಬರೀ ಪ್ರಶ್ನೆಗಳನ್ನು ನೋಡ್ಕೊಡ್ರಿ, ಮತ್ತು ಉತ್ತರ ಯಾವ ಥರನಾಗಿ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ನೋಡ್ಕೊಡ್ರಿ, ಗೊಂದಲವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬಟ್ ಪ್ರಶ್ನೆಗಳನ್ನು ಮಾತ್ರ ಖಂಡಿತವಾಗಿ ಅವುಗಳನ್ನು ಉತ್ತರದೊಂದಿಗೆ ಸಹಿತ ಒಂದು ಸಾರಿ ಪಾಸ್ ಮಾಡಿ ವಿಡಿಯೋ ನೋಡಿ. ನೆಕ್ಸ್ಟ್, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? ಇದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಮುಂದೆ, ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಮುಂದಿನ ಪ್ರಶ್ನೆ, ದುಷ್ಟಬುದ್ಧಿ ತನ್ನ ತಂದೆಗೆ ಏಕಾಂತದಲ್ಲಿ ಹೇಳಿದ ಮಾತುಗಳು ಯಾವುವು? ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ, ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. 24ನೇ ಪ್ರಶ್ನೆ, ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿರಿ. 25, ಭಗತ್ ಸಿಂಗ್ ಹೇಗೆ ಅಮರನಾದನು ತಿಳಿಸಿ ಅಂತ ಕೇಳಿದ್ದಾರೆ. 26, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ. 27ನೇ ಪ್ರಶ್ನೆ, ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ? ಇನ್ನ ಎಸ್ ಕವಿ ಸಾಹಿತಿಗಳ ಪರಿಚಯದಲ್ಲಿ ಶಿವಕೋಟ್ಯಾಚಾರ್ಯರವರ ಪರಿಚಯವನ್ನ ಕೇಳಿದ್ದಾರೆ, ಅದನ್ನ ವಾಕ್ಯ ರೂಪದಲ್ಲಿ ಬರೆದ್ರೆ 3 ಅಂಕ ಇದೆ. ಶಿವಕೋಟ್ಯಾಚಾರ್ಯರ ಪರಿಚಯ ಇತ್ತು. ಮುಂದೆ ಕುವೆಂಪು ಅವರ ಪರಿಚಯವನ್ನು ಸಹಿತ ಏನ್ ಮಾಡಿದ್ದಾರೆ, ನಿಮಗೆ 3 ಅಂಕಕ್ಕೆ ಕೇಳಿದ್ದಾರೆ. ಇದು ಕೂಡ ನೋಡ್ಕೊಡ್ರಿ, ಇದೇ ತರನಾಗಿ ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಮುಂದೆ ಘನ ವಿಭಾಗದಲ್ಲಿ ಕಂದ ಪದ್ಯ ಕೊಟ್ಟಿದ್ದಾರೆ, ಅತಿ ಕುಟಿ ಇಲ್ಲಮ ನಮ್ ಧನಲು ಈ ಪದ್ಯದ ಸಾಲಗಳಿತ್ತು. 4 4 ಗನ ಇಲ್ಲಿ 12 ಆಗಬೇಕು, ಬರೀರಿ. ಇಲ್ಲಿ 20 ಬರೀರಿ. ಕೆಳಗಡೆ ಇದು ಮಾತ್ರ ಗನ ಆಗಿರೋದ್ರಿಂದ ಕಂದ ಪದ್ಯ ಅನ್ನೋದು ಸಾಲನ ಸಹಿತನು ಬರೀರಿ. ಮುಂದೆ ಅಲಂಕಾರ ನೋಡಿದರೆ, ಬಾನಿನಲ್ಲಿ ಗಾಳಿ ಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತ ಅಲಂಕಾರ ಕೊಟ್ಟಿದ್ದಾರೆ. ಇಲ್ಲಿ ಅಂತ್ಯದ, ಸೊ ಇದು ಏನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಆಗ್ತದೆ. ಮುಂದೆ ಗಾದೆ ಮಾತುಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಬಂದಿದೆ, ಓಕೆನಾ? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಒಂದು ನಿದರ್ಶನ ಅಥವಾ ಉದಾಹರಣೆ ಕೊಡಲೇಬೇಕು, ಅದಕ್ಕೇನೆ 1 ಅಂಕ ಇರ್ತದೆ. 2, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥದ್ದು ಗಾದೆ ಮಾತು ಸಹಿತ
ಕೊಟ್ಟಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಾಕ್ಯಗಳಿಗೆ ಹೋಗೋಣ. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ. ಇದು ಸಾರಾ ಅಬ್ಬುಕ್ಕರ್ ಅವರು ಬರೆದಿರುವ ಚಪ್ಪಲಿಗಳ ಕಥಾ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಓಕೆನಾ? ಈ ಮಾತು ಯಾರು ಹೇಳ್ತಾರೆ? ರಾಹಿಲನು ತಾನು ಡಾಕ್ಟರ್ ಅಂತ ಹೇಳಿದಾಗ ಮುದುಕಿಗೆ ಅದನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಇದು ಸಂದರ್ಭ ಇತ್ತು. ಆಮೇಲೆ ಇದು ಸ್ವಾರಸ್ಯ. ಮುಂದಿನ ವಾಕ್ಯ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಆಗಿರತಕ್ಕಂಥ ವಾಕ್ಯ ಇದೆ. ಸೊ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ವಿಶ್ವೇಶ್ವರನವರ ವ್ಯಕ್ತಿತ್ವವನ್ನು ವರ್ಣಿಸೋ ಸಂದರ್ಭದಲ್ಲಿ ಹೇಳಿದ್ದಾರೆ. ದುಡ್ಡು ದುರಭಿಮಾನದ ತವರು, ಇದು ಶುಕನಾಸನ ಉಪದೇಶ ಪಾಠದ್ದು ಇದೆ. ಎಸ್, ಇದರದ್ದು ಸಂದರ್ಭ ಮತ್ತು ಸ್ವಾರಸ್ಯ ನೋಡ್ಕೊಡ್ರಿ. ಹೊಡೆದರೋ ಗುಂಡು ಕರುಣ ಇಲ್ಲದಂಗ ಹಲಗಲಿ ಬೇಡರ ಒಂದು ಎಸ್ ಪದ್ಯದಿಂದ ಬಂದಿರತಕ್ಕಂಥ ಈ ವಾಕ್ಯ ಇತ್ತು. ಮುಂದಿಂದು, ನೆರಕಿವೇನೆಂದು ಬಗೆದಿರೆ ಚಲಕಿರೆವೆಂ ಅಂತಕ್ಕಂಥದ್ದು ಇದೆ. ಛಲಮನೆ ಮೆರೆವೆಂ ಪದ್ಯದ ಒಂದು ವಾಕ್ಯ ಇತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ, ಜಾನಕಿಯ ಮಗನಿದಕ್ಕೆ ಬೆದರುವನೆ ವೀರಲವ ಪದ್ಯದಿಂದ ಈ ಒಂದು ವಾಕ್ಯ ಇತ್ತು. ಪದ್ಯಗಳಲ್ಲಿ ಕೊಟ್ಟಿದ್ದಾರೆ, ಕಲುಷಿತವಾದಿ ನದಿ ಜಲಗಳಿಗೆ ಮತ್ತು ಮತಗಳೆಲ್ಲವೂ ಪಥಗಳು ಎನ್ನುವ ಒಂದು ಪದ್ಯದ ಇತ್ತು. ಇನ್ನು ಮೌಲ್ಯಾಧರಿಸಿ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ ಹಕ್ಕಿ ಹಾರುತ್ತಿದೆ ಹಾಡಿದ್ದೀರಾ ನೋಡಿದ್ದೀರಾ ಪಾಠದ್ದು, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ಹೀರನು ಹೀರಿ ಆಡಲು ಹಾಡಲು ತಾಹಾರ ಆಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮೌಲ್ಯಾಧರಿಸಿ ಸಾರಾಂಶವನ್ನು ಬರಲಿಕ್ಕೆ ಕೊಟ್ಟಿದ್ರು. ಇನ್ನು ನಾಲ್ಕಂಕದ ಪ್ರಶ್ನೆಗಳಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಕೇಳಿದ್ದಾರೆ. ಈ ಪ್ರಶ್ನೆ ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಕ್ವಶನ್ಸ್ ರಿಪೀಟ್ ಆಗ್ತವೆ 100%. ಚಿಂತೆ ಮಾಡಬೇಡಿ, 20-30 ಮಾರ್ಕ್ಸ್ ಈ ಕೊಲ್ಲಿಂದ ನಿಮಗೆ ಕ್ವಶನ್ಸ್ ಬಂದೇ ಬರ್ತವೆ ಎಕ್ಸಾಮಲ್ಲಿ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಹೇಗೆ ನಿಜವಾಗಿದೆ ಅಂತ ಕೇಳಿದರೆ ಇದು ಕೂಡ ಅದರದ್ದು ಆನ್ಸರ್ಸ್ ಇತ್ತು. ಇದೇ ಥರ ಬರೀರಿ, ಸೇಮ್ ಪ್ಯಾರಾಗ್ರಾಫ್ ಮಾಡಿ, ಕೀವರ್ಡ್ಸ್ ಕೆಳಗಡೆ ಎಲ್ಲ ಅಂಡರ್ಲೈನು ಇನ್ವರ್ಟೆಡ್ ಕಾಮ್ ಅದನ್ನೆಲ್ಲ ಬಳಸಿ. ಮುಂದೆ, ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ವಿವರಿಸಿರಿ ಅಂತ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಬಹಳ ಸರಿ ಕೇಳ್ತಕ್ಕಂಥ ಪ್ರಶ್ನೆ. ಮುಂದೆ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕೇಳಿದರೆ ಇದು ಕೂಡ ತುಂಬಾ ನಿಮ್ಮ ಪರೀಕ್ಷೆಗೆ ಅತಿ ಸಂಭವನೀಯ ಪ್ರಶ್ನೆ ಅಂತಲೇ ಹೇಳಬಹುದು. ಗದ್ಯ ಭಾಗಕ್ಕೆ ಉತ್ತರಗಳಿತ್ತು. ಸೊ ಆಲ್ರೆಡಿ ಇಲ್ಲಿ ಗದ್ಯ ಭಾಗದಿಂದ ಪ್ರಶ್ನೆ ಮತ್ತು ಉತ್ತರಗಳನ್ನೇ ಕೊಟ್ಟಿದ್ದಾರೆ. ಮುಂದೆ ಪತ್ರಲೇಖನದಲ್ಲಿ ಕೊಟ್ಟಿದ್ದಾರೆ, ತಾಯಿಗೆ ಪತ್ರವನ್ನು ಬರಲಿಕ್ಕೆ ಹೇಳಿದ್ದಾರೆ. ನಿಮ್ಮನ್ನು ಮೋಹನ್ ಮೋನಿಕಾ ಸರ್ಕಾರಿ ಪ್ರೌಢಶಾಲೆ ಬೀದರ್ ವಿದ್ಯಾರ್ಥಿ ಅಂತ ತಿಳಿದು ಫಸ್ಟ್ ಇಂದ ಇದು ವೈಯಕ್ತಿಕ ಪತ್ರ ಇದೆ, ಕ್ಷೇಮ ಹಾಕಿ ನಿಮ್ಮ ವಿಳಾಸ ಇಂದ ಮುಂದೆ ಪೂಜ್ಯ ಮಾತೋಶ್ರೀ ಅವರಿಗೆ ಪತ್ರದ ಒಡಲು ಹಾಕಬೇಕು. ಈ ಥರ ಸಮಾಪನೆಯನ್ನು ಮಾಡಿ ಹೊರ ವಿಳಾಸವನ್ನು ಕಡ್ಡಾಯವಾಗಿ ಹಾಕಬೇಕು. ಇನ್ನು ಕಚೇರಿ ಪತ್ರದಲ್ಲಿ ಏನು ಮಾಡಿದ್ದಾರೆ, ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಅಲ್ಲ ಮೊರಾರ್ಜಿ ಪ್ರೌಢಶಾಲೆ ವಿಜಯ ಅಂತ ತಿಳಿದು ವಿಜಯ ಕರ್ನಾಟಕ ದಿನಪತ್ರಿಕೆಗೆ ಒಂದು ಪತ್ರ ಬರೀಬೇಕು, ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕುರಿತು ನಿಮ್ಮ ಶಾಲೆಯಲ್ಲಿ. ಈ ಕಡೆ ಸ್ಥಳ ದಿನಾಂಕ, ಇಂದ ವಿಜಯ 10ನೇ ತರಗತಿ ಮೊರಾರ್ಜಿ ಪ್ರೌಢಶಾಲೆ ಶಿವಮೊಗ್ಗ, ಸಂಪಾದಕರು ಮಾನ್ಯ ಸಂಪಾದಕರು ವಿಜಯ ಕರ್ನಾಟಕ ದಿನಪತ್ರಿಕೆ ಕಾರ್ಯಾಲಯ ಶಿವಮೊಗ್ಗ. ಮುಂದೆ ಪ್ರತಿಭಾ ಕಾರಂಜಿ ವರದಿ ಪ್ರಕಟಿಸುವ ಕುರಿತು ಇಷ್ಟೆಲ್ಲ ವರದಿ ಅಂಶಗಳನ್ನು ಬರೆದು ಲಾಸ್ಟಿಗೆ ಸಮಾಪನವನ್ನು ಮಾಡಿ ಹೊರ ವಿಳಾಸವನ್ನು ಕಡ್ಡಾಯವಾಗಿ ಹಾಕಬೇಕು. ಇನ್ನು ಪ್ರಬಂಧ ಕೇಳಿದ್ದಾರೆ, ಈ ಪ್ರಬಂಧ ಬಹಳ ಸರಿ ರಿಪೀಟ್ ಆಗ್ತಾವ. ಸ್ವಚ್ಛ ಭಾರತ ಅಭಿಯಾನ ಕೇಳಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಟೀಕೆ ಇದೆ, ಓಕೆ, ವಿಷಯದ ಬೆಳವಣಿಗೆ ಇದೆ, ನಿರೂಪಣೆ ಮಾಡಿದ್ದಾರೆ, ಉಪಸಂಹಾರ ಸಹಿತ ಇದೆ. ಅದೇ ಥರ ಮತದಾರರ ಸಾಕ್ಷರತಾ ಕ್ಲಬ್ ಬಗ್ಗೆ ಕೊಟ್ಟಿದ್ದಾರೆ, ಓಕೆ, ಟೀಕೆ, ನೆಕ್ಸ್ಟ್ ವಿಷಯದ ನಿರೂಪಣೆ, ಮುಂದೆ ಲಾಸ್ಟ್ ಇರತಕ್ಕಂಥದ್ದು ಅದರ ಗುರಿ ಮತ್ತು ಉದ್ದೇಶಗಳು, ಶೈಕ್ಷಣಿಕ ಚಟುವಟಿಕೆಗಳು, ಉಪಸಂಹಾರಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಇತ್ತು. ಒಟ್ಟಾರೆ ನಾನು 3ನೇ ಸೆಟ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಕ್ವಶನ್ಸ್ಗಳನ್ನು ನೋಡಿ, ಆನ್ಸರ್ಸ್ ಆಲ್ರೆಡಿ ನೀವು ಓದಿದ್ದೀರಿ, ಓದಿಲ್ಲ ಅಂದರೆ ಪೌಸ್ ಮಾಡಿ ಅವುಗಳನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಮತ್ತು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ಗಳನ್ನು ನೋಡಿ. ಇನ್ನೂ ನನಗೆ ಸಮಯ ಸಿಕ್ಕಿದರೆ ಖಂಡಿತವಾಗಿ ಇನ್ನಷ್ಟು ಸೆಟ್ ಕ್ವಶನ್ ಪೇಪರ್ಗಳನ್ನು ನಿಮ್ಮೊಂದಿಗೆ ತರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಬಾಯ್.